ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಸೌಂದರ್ಯ ಹಾಗೂ ಸಮೃದ್ಧಿಯ ಪ್ರತೀಕವಾದ ಹೂಗಳು ದೇವರ ಅತ್ಯದ್ಭುತ ಸೃಷ್ಟಿ. ಶುಭ ಸಮಾರಂಭಗಳಲ್ಲಿ ಹೂಗಳದ್ದೇ ಅಗ್ರಸ್ಥಾನ. ಹೂಗಳಿಲ್ಲದೆ ದೇವರ ಪೂಜೆ ಸಂಪೂರ್ಣವಾಗುವುದಿಲ್ಲ. ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಮಾಹಿತಿಯಂತೆ, ಯಾರು ಶುದ್ಧ ಮನಸ್ಸಿನಿಂದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ದೇವರಿಗೆ ಹೂವನ್ನು ಸಮರ್ಪಿಸುತ್ತಾರೋ ಅಂತಹ ವ್ಯಕ್ತಿಗಳ ಬಗ್ಗೆ ದೇವರು ಸಂತೃಪ್ತರಾಗಿ ಹರಸುತ್ತಾರೆ. ವಿವಿಧ ದೇವಾನುದೇವತೆಗಳಿಗೆ ವಿಭಿನ್ನ ಹೂಗಳು ಹಾಗೂ ಅವುಗಳ ದಳಗಳು ಅತ್ಯಂತ ಪ್ರಿಯವಾಗಿರುತ್ತವೆ. ದೇವರು ಕುಳಿತುಕೊಳ್ಳುವ ಪೀಠ ಸಹ ವಿಶೇಷ ಹೂಗಳಿಂದಲೇ ಕೂಡಿರುತ್ತದೆ. ದೇವತೆಗಳ ಕೈಯಲ್ಲೂ ಸಹ ವಿಭಿನ್ನ ಹೂಗಳಿರುವುದು ಹೂಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರುತ್ತದೆ. ಸಂಪತ್ತು ಮತ್ತು ಸಮೃದ್ಧಿಯ ದೇವರಾದ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಪುಷ್ಪ ಎಂದರೆ ಅದು ತಾವರೆ ಅಥವಾ ಕಮಲ ಪುಷ್ಪ. ಕೊಳಗಳು ಮತ್ತು ನಿಧಾನಗತಿಯಲ್ಲಿ ನೀರು ಹರಿಯುವ ಸ್ಥಳಗಳಲ್ಲಿ ಕಮಲದ ಹೂಗಳು ಬಿಡುತ್ತವೆ. ತಾವರೆ ಹೂ ಇಡೀ ಏಷ್ಯಾ ಖಂಡದಲ್ಲಿಯೇ ಜಲವಾಸಿ ಸಸ್ಯಗಳಲ್ಲಿ ಅತ್ಯಂತ ಜನಪ್ರಿಯವಾದದ್ದು. ಅದರ ದಳಗಳು ಅಗಲವಾಗಿದ್ದು ಎಲೆಗಳು ಸಂಪೂರ್ಣ ವೃತ್ತಾಕಾರವಾಗಿರುತ್ತವೆ. ನೀರಿನಲ್ಲಿ ಹುಟ್ಟುವಂತಹ ಕಮಲ ಸಮುದ್ರ ಸಂಭೂತರಾದ ಮಹಾಲಕ್ಷ್ಮೀ ದೇವಿಗೆ ಬಹಳ ಪ್ರಿಯ. ಈ ಹೂವು ಕೆಸರಿನಲ್ಲಿ ಬೆಳೆದರೂ ಕೆಸರನ್ನು ಒಂದು ಚೂರು ಅಂಟಿಸಿಕೊಳ್ಳದೆಯೇ ಅತ್ಯಂತ ಪವಿತ್ರವಾಗಿರುತ್ತದೆ. ಹಾಗಾಗಿ ಪರಿಶುದ್ಧತೆಯ ಪ್ರತೀಕ ಈ ಕಮಲ. ಇದು ಭಾರತ ದೇಶ ಹಾಗೂ ವಿಯೆಟ್ನಾಂ ದೇಶಗಳ ರಾಷ್ಟ್ರೀಯ ಪುಷ್ಪ. ಸಂಸ್ಕೃತ ಭಾಷೆಯಲ್ಲಿ ಕಮಲವನ್ನು ಪದ್ಮ, ನಲಿನ, ಸಹಸ್ರಪತ್ರ, ಅರವಿಂದ, ಶತಪತ್ರವೆಂದು ಕರೆಯಲಾಗುತ್ತದೆ. ಕನ್ನಡ ಭಾಷೆಯಲ್ಲಿ ಕಮಲವನ್ನು ಕಮಲ, ಪದ್ಮ, ತಾವರೆ ಎಂದು ಕರೆಯಲಾಗುತ್ತದೆ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಹಣಕ್ಕೆ ಮತ್ತು ವಿದ್ಯೆಗೆ ಬಹು ಮುಖ್ಯವಾದ ದೇವಾನುದೇವತೆಗಳಾದ ಮಹಾಲಕ್ಷ್ಮಿ ಮತ್ತು ಸರಸ್ವತಿಯರು ಕಮಲದಲ್ಲಿಯೇ ಆಸೀನರಾಗಿರುತ್ತಾರೆ. ಲಕ್ಷ್ಮೀ ದೇವಿ ಕೆಂಪು ಕಮಲದ ಮೇಲೆ ಆಸೀನರಾಗಿರುತ್ತಾರೆ. ಸರಸ್ವತಿ ದೇವಿ ಬಿಳಿ ಕಮಲದ ಮೇಲೆ ಆಸೀನರಾಗಿರುತ್ತಾರೆ. ಲಕ್ಷ್ಮೀ ಪೂಜೆಗೆ ತಾವರೆ ಬೇಕೇ ಬೇಕು. ಲಕ್ಷ್ಮೀ ದೇವಿಯನ್ನು ಪದ್ಮಿನಿ ಅಂದರೆ ತಾವರೆ ಹೂಗಳನ್ನು ಹಿಡಿದಿರುವವರು, ಪದ್ಮಸ್ಥಿತ ಅಂದರೆ ತಾವರೆ ಹೂವಿನ ಮೇಲೆ ಕುಳಿತಿರುವವರು, ಪದ್ಮವರ್ತಿ ಅಂದರೆ ತಾವರೆ ಹೂವಿನ ಬಣ್ಣದವರು, ಪದ್ಮ ಸಂಭವ ಅಂದರೆ ತಾವರೆ ಹೂವಿನಿಂದ ಹುಟ್ಟಿದವರು, ಪದ್ಮಪ್ರಿಯ ಅಂದರೆ ತಾವರೆ ಹೂ ಇಷ್ಟಪಡುವವರು ಎಂಬ ಹಲವಾರು ಹೆಸರುಗಳಿಂದ ಸಂಬೋಧಿಸಿ ಪೂಜಿಸಲಾಗುತ್ತದೆ. ಅದೃಷ್ಟದ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೆ ಪ್ರತಿ ಶುಕ್ರವಾರ ಕಮಲದ ಪುಷ್ಪವನ್ನು ಹಾಕಿ ಪೂಜಿಸಿದರೆ ಸಂತಾನ ಭಾಗ್ಯ ಮತ್ತು ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ಮನೆ ಮಾಡುತ್ತದೆ. ಪದ್ಮಪುರಾಣದ ಪ್ರಕಾರ ಕಮಲದ ಹೂ ಮಹಾವಿಷ್ಣು ದೇವರ ಹೊಕ್ಕಳು ಬಳ್ಳಿಯಿಂದ ಹುಟ್ಟುತ್ತದೆ. ಬ್ರಹ್ಮದೇವರು ಇದರ ಮಧ್ಯೆ ವಾಸಿಸುತ್ತಾರೆ. ಹಾಗಾಗಿಯೇ ಈ ಹೂವು ವಿಷ್ಣು ಪೂಜೆಯಲ್ಲೂ ಸಹ ವಿಶೇಷ ಸ್ಥಾನವನ್ನು ಪಡೆದಿದೆ. ಪ್ರತಿ ಏಕಾದಶಿಯಂದು ಮಹಾವಿಷ್ಣು ದೇವರಿಗೆ ಎರಡು ಕಮಲದ ಹೂಗಳನ್ನು ಅರ್ಪಿಸಿ ಪೂಜಿಸುತ್ತಾ ಬಂದರೆ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಮತ್ತೊಂದು ವಿಶೇಷತೆ ಎಂದರೆ ಮಹಾವಿಷ್ಣು ದೇವರ ಕೈಯಲ್ಲೂ ಸಹ ಕಮಲ ನಗುತ್ತಲಿರುತ್ತದೆ. ಕಮಲವನ್ನು ಮನ್ಮಥನ ಐದು ಬಾಣಗಳಲ್ಲಿ ಒಂದು ಎನ್ನಲಾಗುತ್ತದೆ. ಕಮಲದ ಹೂವನ್ನು ಮಂಗಳಕರ ಸಂಕೇತ ಎಂದೇ ಪರಿಗಣನೆ ಮಾಡಲಾಗುತ್ತದೆ. ಕಮಲದ ಹೂವನ್ನು ಮನೆಯಲ್ಲಿಟ್ಟರೆ ಧನ ಹಾಗೂ ಸಂಪತ್ತುಗಳು ಸಮೃದ್ಧಿಗೊಳ್ಳುತ್ತವೆ. ಸೂರ್ಯನ ಕಿರಣಗಳು ಹೂವನ್ನು ಚುಂಬಿಸಿದ ಕೂಡಲೇ ಕಮಲದ ಹೂ ಹರಳುತ್ತದೆ, ರಾತ್ರಿಯಲ್ಲಿ ಮತ್ತೆ ಮುಚ್ಚಿಕೊಂಡು ಬಿಡುತ್ತದೆ. ಭಾರತೀಯ ಸಾಹಿತ್ಯದಲ್ಲಿ ಸೂರ್ಯ ಮತ್ತು ಕಮಲದ ಹೂವಿನ ನಡುವಿನ ಪ್ರೇಮವನ್ನು ಕೊಂಡಾಡುವಂತಹ ಅಸಂಖ್ಯಾತ ಕವಿತೆಗಳಿವೆ. ಕಮಲವು ಸುವಾಸನೆಯಿಂದ ಕೂಡಿದ್ದು ಕೆಂಪು, ಬಿಳಿ, ನೇರಳೆ ಹೀಗೆ ಅನೇಕ ಬಣ್ಣಗಳಲ್ಲಿ ಲಭ್ಯವಿರುತ್ತದೆ. ಕಮಲದ ಹೂ ತನ್ನ ಸೌಂದರ್ಯಕ್ಕೆ ಬಹಳ ಹೆಸರುವಾಸಿಯಾಗಿದೆ. ಕಮಲದ ಹೂ ಇತಿಹಾಸದಲ್ಲಿಯೂ ಕೂಡ ಅನೇಕ ಕವಿಗಳನ್ನು ತನ್ನ ಸೌಂದರ್ಯದಿಂದ ಪ್ರೇರೇಪಿಸಿದೆ. ಅಗಲವಾಗಿ ಸುಂದರವಾಗಿರುವ ಮುಖವನ್ನು ಕಮಲಕ್ಕೆ ಹೋಲಿಸಲಾಗುತ್ತದೆ. ಸೌಂದರ್ಯಕ್ಕೆ ಹೆಸರುವಾಸಿಯಾದ ಕಮಲದ ಹೂ ಅದರ ಬೀಜ, ಬೇರು ಹಾಗೂ ಕಾಂಡಗಳು ಅತ್ಯದ್ಭುತ ಔಷಧೀಯ ಗುಣಗಳನ್ನು ಹೊಂದಿವೆ. ಕಮಲದ ಔಷಧೀಯ ಗುಣಗಳು: ಕಮಲದ ಎಲ್ಲ ಭಾಗಗಳು ಸೇವಿಸಲು ಯೋಗ್ಯವಾದುವು.
ತಾವರೆಯ ದಳಗಳು ದೇಹದ ಉಷ್ಣದಿಂದ ಉಂಟಾಗುವಂತಹ ಕಣ್ಣುರಿ, ಕಣ್ಣಿನಲ್ಲಿ ನೀರು ಸೋರುವುದು ಮುಂತಾದ ಕಣ್ಣಿನ ಕಾಯಿಲೆಗಳಿಗೆ ಔಷಧಿಯಾಗಿ ಉಪಯೋಗವಾಗುತ್ತದೆ. ತಾವರೆ ಮೆದುಳಿನ ಬೆಳವಣಿಗೆಗೆ ಉತ್ತಮವಾದ ಔಷಧ. ಇದು ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಉಷ್ಣ ಜ್ವರ ಕಾಡುತ್ತಿದ್ದರೆ ಕಮಲದ ಹೂವಿನ ಕಷಾಯವನ್ನು ಸ್ವೀಕರಿಸಿದರೆ ಜ್ವರ ಕಡಿಮೆಯಾಗುತ್ತದೆ. ಕಮಲದಲ್ಲಿ ಶೇಕಡ 73% ವಿಟಮಿನ್ ಸಿ ಇದ್ದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಅಷ್ಟೇ ಅಲ್ಲದೆ ಕಮಲ ಕ್ಯಾನ್ಸರ್ ಕೋಶಗಳನ್ನು ಹಾಗೂ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ. ತಾವರೆ ಬೀಜಗಳನ್ನು ಮಖಾನ ಎಂದು ಕರೆಯಲಾಗುತ್ತದೆ. ಮಖಾನದಿಂದ ಪಲ್ಯ ಸಾಂಬಾರ್ಗಳನ್ನು ಮಾಡಬಹುದು ಅಥವಾ ಹುರಿದು ಪಾಪ್ಕಾರ್ನ್ ರೀತಿಯೂ ಸಹ ಸೇವಿಸಬಹುದು. ಅಧ್ಯಯನದ ಪ್ರಕಾರ ಮಖಾನ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುವಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತದೆ. ತಾವರೆ ಬೀಜಗಳಲ್ಲಿ ಕೊಲೆಸ್ಟ್ರಾಲ್ ಹಾಗೂ ಸೋಡಿಯಂ ಅಂಶಗಳು ಕಡಿಮೆ ಇರುತ್ತವೆ. ಇದನ್ನು ಸೇವಿಸುವುದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮಖಾನದಲ್ಲಿ ಪ್ರೋಟೀನ್ ಸಮೃದ್ಧಿಯಾಗಿರುತ್ತದೆ. ಇದು ತೂಕ ಇಳಿಸುವಲ್ಲಿಯೂ ಸಹ ಸಹಾಯಕಾರಿಯಾಗಿರುತ್ತದೆ. ಮೂತ್ರಪಿಂಡದ ಕಲ್ಲುಗಳು ಹಾಗೂ ಮೂತ್ರಪಿಂಡದ ಸೋಂಕನ್ನು ತಡೆಗಟ್ಟುವ ವಿಶೇಷ ಗುಣವನ್ನು ಮಖಾನ ಹೊಂದಿರುತ್ತದೆ. ಮಖಾನವನ್ನು ಸೇವಿಸುವುದರಿಂದ ಅತಿಸಾರ ಕಡಿಮೆಯಾಗುತ್ತದೆ. ಮಖಾನವು ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವುದರಿಂದ ಮಧುಮೇಹಿಗಳಿಗೆ ಉತ್ತಮವಾದ ಆಹಾರವಾಗಿದೆ. ಸಂಧಿವಾತ ಮತ್ತು ಮೂಳೆ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಕ್ಯಾಲ್ಸಿಯಂ ಸಮೃದ್ಧವಾಗಿರುವ ಕಾರಣದಿಂದಲೇ ಮಖಾನ ಅತ್ಯುಪಯೋಗಿ. ಕಮಲದ ಬೀಜಗಳಲ್ಲಿ ನೈಸರ್ಗಿಕವಾದ ನಿದ್ರಾಜನಕ ಶಕ್ತಿ ಇದೆ. ಇದು ನಿದ್ರಾಹೀನತೆ ಮತ್ತು ಸೋಮಾರಿತನಗಳನ್ನು ಗುಣಪಡಿಸುತ್ತದೆ. ಹಾಗಾಗಿಯೇ ಮಖಾನ ಮಕ್ಕಳಿಗಾಗಲಿ ವಯೋವೃದ್ಧರಿಗಾಗಲಿ ಅತ್ಯದ್ಭುತವಾದ ಪೌಷ್ಟಿಕ ಆಹಾರ. ತಾವರೆಯ ಬೇರುಗಳು ನೀರಿನಲ್ಲಿ 4-5 ಅಡಿ ಉದ್ದ ಬೆಳೆಯುತ್ತವೆ. ಇದರಲ್ಲಿ ಪೊಟಾಷಿಯಂ, ಕಬ್ಬಿಣ, ವಿಟಮಿನ್ ಎ ಮತ್ತು ಸಿ ಅಂಶಗಳು ಹೇರಳವಾಗಿರುತ್ತದೆ. ಪ್ರತಿನಿತ್ಯ ಆಹಾರದಲ್ಲಿ ತಾವರೆ ಬೇರುಗಳನ್ನು ಸೇವಿಸುವುದರಿಂದ ಪೊಟಾಷಿಯಂ ಮತ್ತು ಕಬ್ಬಿಣದ ಸತ್ವಗಳು ರಕ್ತದ ಕಣಗಳನ್ನು ಹೊಕ್ಕು ರಕ್ತದ ಪರಿಚಲನೆಯನ್ನು ಅಧಿಕ ಮಾಡುತ್ತವೆ. ಫೈಬರ್ ಅಂಶಗಳು ತಾವರೆ ಬೇರಿನಲ್ಲಿ ಅಧಿಕವಾಗಿರುವುದರಿಂದ ಇದು ಪಚನಕ್ರಿಯೆಯನ್ನು ಸುಗಮವಾಗಿ ನೋಡಿಕೊಳ್ಳುತ್ತದೆ. ಆತ್ಮೀಯರೇ, ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪುಷ್ಪವಾಗಿರುವಂತಹ ಕಮಲದ ಕುರಿತು ಹಲವಾರು ವಿಶೇಷ ಧಾರ್ಮಿಕ ಮತ್ತು ಔಷಧೀಯ ಮಹತ್ವಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.